ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ಮತ್ತು ಹುಡುಗಿಯರ ಯೋನಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ, ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಕನ್ನಡದಲ್ಲಿ ಈ ತರಹದ ವಿಡಿಯೋ ನಿಮಗೆ ಸಿಗೋದು ಸ್ವಲ್ಪ ಕಷ್ಟ. ಫ್ರೆಂಡ್ಸ್, ನೀವಿರೋದು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಯೋನಿ ಬಗ್ಗೆ ಮಾತನಾಡಿ ತಿಳಿದುಕೊಳ್ಳೋದು ತಪ್ಪೇನಿಲ್ಲ. ದೇಹದಲ್ಲಿ ಇದೊಂದು ಭಾಗ ಅಷ್ಟೇ, ಇದರಿಂದ ತುಂಬ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಮಹಿಳೆಯರ ಒಬ್ಬೊಬ್ಬರ ಯೋನಿ ಒಂದೊಂದು ರೀತಿಯಾಗಿ ಇರುತ್ತೆ. ಒಬ್ಬರ ಯೋನಿ ಇನ್ನೊಬ್ಬರ ಯೋನಿಗೆ ಹೋಲಿಕೆಯೇ ಆಗೋದಿಲ್ಲ. ಕೆಲವು ಮಹಿಳೆಯರ ಯೋನಿ ದೊಡ್ಡದಾಗಿ ಉಬ್ಬಿಕೊಂಡಿರುತ್ತೆ, ಕೆಲವು ಮಹಿಳೆಯರ ಯೋನಿ ಚಿಕ್ಕದಾಗಿರುತ್ತೆ. ಎಲ್ಲ ಮಹಿಳೆಯರ ಯೋನಿಯ ಬಣ್ಣ ಮತ್ತು ಗಾತ್ರದಲ್ಲಿ ಬೇರೆ ಬೇರೆಯೇ ಆಗಿರುತ್ತೆ. ಉದಾಹರಣೆಗೆ, ಮದುವೆ ಆಗದ ಹೆಣ್ಣಿನ ಯೋನಿಯನ್ನು ಅಗಲಿಸಿ ನೋಡಿದರೆ ಯೋನಿಯ ರಂಧ್ರ ಕಾಣಿಸುತ್ತೆ. ಈ ರಂಧ್ರ ತುಂಬ ಚಿಕ್ಕದಾಗಿರುತ್ತೆ. ಇದೇ ಕನ್ಯಾಪೊರೆ. ಇದು ಗಂಡು ಹೆಣ್ಣು ಮೊದಲ ಬಾರಿ ಸಂಭೋಗ ಮಾಡುವ ಸಮಯದಲ್ಲಿ ಪೂರ್ತಿಯಾಗಿ ಹರಿದು ಹೋಗುತ್ತೆ. ಇದು ತೆಳುವಾದ ಪದರದಿಂದ ಕೂಡಿರುತ್ತೆ. ಸಂಭೋಗದ ಸಮಯದಲ್ಲಿ ಈ ಯೋನಿ ಪೊರೆ ಹರಿದು ತುಂಬ ರಕ್ತಸ್ರಾವ ಕೂಡ ಆಗುತ್ತೆ. ಇದರಿಂದ ಹೆಣ್ಣಿಗೆ ತುಂಬ ನೋವು ಕೂಡ ಆಗುತ್ತೆ. ಈ ನೋವು ಒಂದು ವಾರದ ತನಕ ಇರುತ್ತೆ. ಹೆಣ್ಣಿನ ಯೋನಿ ಮದುವೆಗೆ ಮುಂಚೆ 4-5 ಇಂಚು ಆಳ ಇರುತ್ತೆ. ಸಂಭೋಗದ ಸಮಯದಲ್ಲಿ ಮಹಿಳೆಯರ ಯೋನಿ ಉಬ್ಬಿಕೊಂಡು 2 ದೊಡ್ಡದಾಗಿ ತೆರೆದುಕೊಳ್ಳುತ್ತೆ. ಈ ಪ್ರಕ್ರಿಯೆಯನ್ನು ವೆಜಿನಲ್ ಟೆಂಟಿಂಗ್ ಅಂತ ಕರೀತಾರೆ. ಮಹಿಳೆಯರ ಯೋನಿ ಒಂದು ರೀತಿಯ ಎಲಾಸ್ಟಿಕ್ ಗುಣವನ್ನು ಹೊಂದಿರುತ್ತೆ. ಯೋನಿ ಎಷ್ಟು ಎಕ್ಸ್ಪೆಂಡಬಲ್ ಬೇಕಾದರೂ ಆಗುತ್ತೆ. ಗಂಡಸರ ಸಿಸ್ಟ್ನ ಎಷ್ಟೇ ದಪ್ಪ ಉದ್ದ ಇದ್ದರೂ ಅದಕ್ಕೆ ಸರಿಸಮನಾಗಿ ಯೋನಿ ದೊಡ್ಡದಾಗಿ ಬಿಡುತ್ತೆ. ಯೋನಿ ರಂಧ್ರದ ನಂತರ ಅದರ ಮೇಲೆ ನೋಡಿದರೆ ಒಂದು ಸಣ್ಣ ರಂಧ್ರ ಇದೆ, ಅದೇ ಮೂತ್ರ ಬರುವ ಜಾಗ. ಇದು ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ, ಯೋನಿಯನ್ನು ಪ್ರಚೋದಿಸುತ್ತೆ. ಆದರೆ ನಂತರ ಅದರ ಸ್ವಲ್ಪ ಮೇಲೆ ನೋಡಿದರೆ ಚಂದ್ರನಾಡಿ, ಇದು ಒಳತುಟಿಗೆ ಸೇರಿಕೊಂಡಿರುತ್ತೆ. ಸಂಭೋಗದ ಸಮಯದಲ್ಲಿ ಚಂದ್ರನಾಡಿ ಯೋನಿಗೆ ತುಂಬ ಸುಖ ಕೊಡುತ್ತೆ. ಪುರುಷರ ಶಿಷ್ಟ ಹೇಗೆ ನಿಮಿರಿಕೊಳ್ಳುತ್ತೋ ಹಾಗೆ ಯೋನಿಗೆ ರಕ್ತ ಸಂಚಾರ ಸರಿಯಾಗಿ ಆಗಿ ಯೋನಿ ದೊಡ್ಡದಾಗಿ ಉಬ್ಬಿಕೊಳ್ಳುತ್ತೆ, ಅಗಲವಾಗಿ ತೆರೆದುಕೊಳ್ಳುತ್ತೆ. ಒಂದು ಮಗುವಿನ ಬಳಿಕ ಯೋನಿಯಲ್ಲಿ ತುಂಬ ಬದಲಾವಣೆಗಳು ಆಗುತ್ತೆ. ಮೊದಲಿನ ಹಾಗೆ ಇರೋದಿಲ್ಲ, ತನ್ನ ಪೂರ್ವ ಆಕೃತಿಯನ್ನು ಕಳೆದುಕೊಳ್ಳುತ್ತೆ. ಎಲ್ಲ ಪುರುಷರು ತಮ್ಮ ಸಂಗತಿಯ ಜೊತೆಗೆ ಸಂಭೋಗಕ್ಕೆ ಆತುರ ಬೀಳಬಾರದು. ಅವರಿಗೆ ಯಾವ ಸಮಯ ಇಷ್ಟ ಆಗುತ್ತೋ ಅದೇ ಸಮಯದಲ್ಲಿ ಸಂಭೋಗ ಮಾಡಬೇಕು. ಅವರ ಎಲ್ಲ ಸಮಸ್ಯೆಗಳನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮಗೆ ನಿಮ್ಮ ಸಂಗತಿ ಹೆಚ್ಚು ಸುಖ ಕೊಡ್ತಾಳೆ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.